ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶ್ರೀ ಶಂಕರ ಮ್ಯಾಟ್ರಿಮೋನಿ ಅರ್ಪಿಸುವ ಮೆಗಾ ಮ್ಯಾಟ್ರಿಮೋನಿ ಮೀಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೂತನ ಬಾಳಸಂಗಾತಿಯ ಆಯ್ಕೆಗಾಗಿ ನೀವು ಚಡಪಡಿಸ್ತಿದ್ದೀರಾ? ಹೊಸ ಬಾಳಿನ ಹೊಸ ಹಾದಿಯನ್ನ ನೀವು ಕೂಡ ಹೊಸ ಹೊಸ್ತಿಲಲ್ಲಿ ನಿಂತು ಆಶಿಸ್ತಾ ಇದ್ದೀರಾ? ಹಾಗಿದ್ದಲ್ಲಿ ವಧು ವರರ ಆಯ್ಕೆ ಈಗ ಇನ್ನಷ್ಟು ಸುಲಭ. ಶ್ರೀಶಂಕರ ಮ್ಯಾಟ್ರಿಮೋನಿ ವಧುವರ ಆಕಾಂಕ್ಷೆಗಳಿಗೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಯಶಸ್ವಿ ಪಯಣದ ನಾಂದಿಯನ್ನ ಹಾಡ್ತಿದೆ. ಹಾಗಿದ್ದಲ್ಲಿ ಈ ಬಾರಿ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಎಲ್ಲಿ ಆಗ್ತಿದೆ, ಯಾವ ದಿನದಂದಾಗ್ತಿದೆ, ಇವೆಲ್ಲವನ್ನ ತಿಳಿಸಿಕೊಡುವಂತಹ ಪ್ರಯತ್ನವೇ ಮೆಗಾ ಮ್ಯಾಟ್ರಿಮೋನಿ ಮೀಟ್ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಲ್ಮೆಯ ಸ್ವಾಗತ. ಈಗಾಗಲೇ ಶ್ರೀಶಂಕರ ವಾಹಿನಿ ಸಾಕಷ್ಟು ಯಶಸ್ವಿಯ ಮೆಗಾ ಮ್ಯಾಟ್ರಿಮೋನಿ ಮೀಟ್ಗಳನ್ನು ಮಾಡಿದೆ, ಸಾಕಷ್ಟು ಜನರಿಗೆ ನೆಮ್ಮದಿಯ ಬದುಕನ್ನು ಕೊಟ್ಟಿದೆ, ಅಂದರೆ ವೈವಾಹಿಕ ಬದುಕನ್ನು ಕೊಟ್ಟು. ಯಾಕಂದರೆ ಮನುಷ್ಯ ಅವನ ಬದುಕಿನಲ್ಲಿ ಪರಿಪೂರ್ಣವಾಗ್ತಾನೆ ಅನ್ನೋದಾದರೆ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂಥದ್ದೊಂದು ಒಳ್ಳೆಯ ಕೆಲಸನ ವಾಹಿನಿ ಮಾಡ್ತಾ ಬಂದಿದೆ. ಅದಕ್ಕೆ ನೀವು ಕೂಡ ಪ್ರತಿನಿಧಿಸ್ತಾ ಅಥವಾ ಪ್ರತಿಸ್ಪಂದಿಸ್ತಾ ನಮಗೆ ಯಶಸ್ಸಿನ ಹಾದಿ ಕಡೆಗೆ ಹೋಗೋದಕ್ಕೆ ಸಹಕಾರವನ್ನು ವ್ಯಕ್ತಪಡಿಸಿದ್ದೀರಾ. ಈ ಬಾರಿ ನಿಮ್ಮ ಬದುಕಿಗೆ ಒಂದು ಹೊಸ ಹಾದಿಯನ್ನು ಕಲ್ಪಿಸ್ಕೊಡೋದಕ್ಕೆ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದೀವಿ ಅಂತ ಹೇಳಿ ಶ್ರೀಶಂಕರ ವಾಹಿನಿ ಶ್ರೀಶಂಕರ ಮೆಗಾ ಮ್ಯಾಟ್ರಿಮೋನಿ ಮೀಟ್ನ ಆಯೋಜನೆ ಮಾಡಿದೆ. ಬೆಳಗ್ಗೆ ಒಂದು ಸರಿ ಸುಮಾರು 9 ಗಂಟೆಗೆ ಶುರುವಾದರೆ ಸಂಜೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಎಲ್ಲವೂ ವ್ಯವಸ್ಥೆ ಇದೆ, ಅಂದರೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ಪಾರ್ವತಿ ಸ್ವಯಂವರ ಹೋಮವನ್ನು ವ್ಯವಸ್ಥೆ ಮಾಡಲಾಗಿರುತ್ತೆ. ಅದಾದಮೇಲೆ ವಧುವರರು ಮುಖಾಮುಖಿಯಾಗಿ ಭೇಟಿಯಾಗೋದಕ್ಕೆ ಕೂಡ ಅವಕಾಶ. ಅದಲ್ಲದೆ ಅವರ ಪ್ರೊಫೈಲ್ಗಳನ್ನು ಡಿಸ್ಪ್ಲೇ ಮಾಡೋದಕ್ಕೆ ಅಂತ ಹೇಳಿ ದೊಡ್ಡ LED ಸ್ಕ್ರೀನ್ನ ಕೂಡ ಹಾಕಲಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ನಿಮ್ಮ ಜಾತಕಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ತೋರಿಸುವಂಥ ಸಂದರ್ಭದಲ್ಲಿ ಅದು ಹೊಂದತ್ತಾ ಇಲ್ವಾ ಅಂತ ಗೊತ್ತಾಗಬೇಕು ಅನ್ನೋದಾದರೆ ಅಲ್ಲಿ ನಿಮಗೆ ಜ್ಯೋತಿಷ್ಯ ಮಂಟಪವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಕಂಪ್ಲೀಟ್ ಹೋಲ್ ಆ್ಯಂಡ್ ಸೋಲ್ ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ. ಬಾಳಸಂಗಾತಿ ಅನ್ನುವಂತಹ ವ್ಯಕ್ತಿ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾನೇ ಮುಖ್ಯ ಆಗಿರ್ತಾರೆ. ಇದೀಗ ಬಾಳಸಂಗಾತಿಯನ್ನ ಹುಡುಕುವಂತಹ ವಿಚಾರ ಮತ್ತಷ್ಟು ಸುಲಭ. ಯಾಕಂತ ಹೇಳಿದ್ರೆ ಶ್ರೀಶಂಕರ ಟಿವಿ ನಿಮ್ಮ ಮುಂದೆ ಅರ್ಪಿಸ್ತಾ ಇದೆ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಅನ್ನ. ಇದೇ August 31 ನಮ್ಮ ಸ್ವತಂತ್ರ ಉದ್ಯಾನವನ ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ನೀವು ನಿಮ್ಮ ಬಾಳಸಂಗಾತಿಯನ್ನ ಹುಡುಕೊಳ್ಬಹುದು ನಾವು ಅರ್ಪಿಸ್ತಾ ಇರುವಂತಹ ಮೆಗಾ ಮ್ಯಾಟ್ರಿಮೋನಿ ಮೀಟ್ ನಲ್ಲಿ. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿದ್ರೆ ನೀವು ನಮ್ಮ ಪ್ರತಿನಿಧಿಗಳ ಜೊತೆ ಮಾತನಾಡ್ಬೋದು. ಜೊತೆಗೆ ಅವತ್ತೂ ಕೂಡ ಅಂದರೆ ನಿಮಗೆ ಫೋನು ಮಾಡೋಕ್ಕಾಗಲಿಲ್ಲಪ್ಪ ಅಂತ ಹೇಳಿದ್ರೆ ಹಿಂದಿನ ದಿವಸ ಕೂಡ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವತ್ತು ಕಾರ್ಯಕ್ರಮ ಇರೋ ದಿವಸ ನಾವು ಯಾಕೆ ಮುಂಚೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಿಮಗೆ ಅನುಕೂಲ ಆಗಲಿ ಅಂತ. ಅಲ್ಲಿ ಬಂದಾಗ ತುಂಬ ಜನ ಬಂದಿರ್ತಾರೆ, ಸೊ ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ. ಸಾಕಪ್ಪ ಯಾಕಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ನೀವು ಅಂದ್ಕೊಳ್ಬಾರ್ದು ಅಂತ ನಿಮ್ಮ ಅನುಕೂಲಕ್ಕೋಸ್ಕರ ಇದೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಇನ್ನೊಂದು ವಿಶೇಷ ಏನು ಗೊತ್ತಾ, ನೀವು ಅಲ್ಲಿ ಬಂದಾಗ ಪ್ರೊಫೈಲ್ಗಳನ್ನು ತೋರಿಸ್ತೀವಲ್ಲ, ಅಕಸ್ಮಾತ್ ನಿಮ್ಮ ಮನೆಯವರೆಲ್ಲರೂ ನೋಡಬೇಕು ಅನ್ನೋದಾದ್ರೆ ಇದು ಮತ್ತೆ ಪ್ರಸಾರವನ್ನು ಮಾಡ್ತೀವಿ. ಹೌದು ವೀಕ್ಷಕರೇ, ಶ್ರೀಶಂಕರ ವಾಹಿನಿಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತೆ, ಜೊತೆಗೆ ಆಯುಷ್ ಟಿವಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಹಾಗೂ ನೀವು ಬೇರೆ ದೇಶದಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಿರ್ಬೋದು, ನೀವು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ವೆಬ್ ಲೈವ್ ಸ್ಟ್ರೀಮ್ ಕೂಡ ಪ್ರಸಾರವಾಗುತ್ತೆ ನಮ್ಮ ವೆಬ್ಸೈಟ್ನಲ್ಲಿ. ಅದು www.ಶ್ರೀಶಂಕರ ಮ್ಯಾಟ್ರಿಮೋನಿ.com ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನಿಮಗೆ ಲೈವ್ ಸ್ಟ್ರೀಮ್ ಕೂಡ ಪ್ರಸಾರವಾಗುತ್ತೆ. ನೀವು ದೇಶದ ಯಾವುದೇ ಮೂಲೆಯಲ್ಲಿರ್ಬೋದು ಅಥವಾ ಯಾವುದೇ ಬೇರೆ ದೇಶದಲ್ಲಿರ್ಬೋದು, ವಿದೇಶದಲ್ಲಿದ್ದರೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ದಯಮಾಡಿ ನಿಮ್ಮ ಒಂದು ಭಾವಚಿತ್ರ ಅಂದರೆ ವಧು ಅಥವಾ ವರರ ಭಾವಚಿತ್ರ ಜೊತೆಗೆ ಹಾರೋಸ್ಕೋಪ್ ಅಂದರೆ ನಿಮ್ಮ ಜಾತಕ ಏನಿದೆ ಇದನ್ನು ಕಂಪಲ್ಸರಿಯಾಗಿ ತರಬೇಕಾಗತ್ತೆ. ಯಾಕಂದರೆ ನಿಮ್ಮ ಜಾತಕ ಜೊತೆಗೆ ನಿಮ್ಮ ಫೋಟೋವನ್ನು ನಾವು LED ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಈ ಪ್ರೋಸೆಸ್ ಹೇಗೆ ನಡೆಯುತ್ತಪ್ಪ ಅಂದರೆ, ಮೊದಲಿಗೆ ನೀವು ವಾಟ್ಸಪ್ ಮೂಲಕ ಕೂಡ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೊಬೋದಾಗಿದೆ. ಹಾಗೆ ನಮ್ಮ ಕಾರ್ಯಕ್ರಮ 9 ಗಂಟೆಯಿಂದ ಸಂಜೆವರೆಗೂ ಇರುತ್ತೆ. ಸೊ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರ ಜೊತೆನಾದರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ನಿಮ್ಮ ರೀಸೆಂಟ್ ಭಾವಚಿತ್ರವನ್ನು ಜೊತೆಗೆ ನಿಮ್ಮ ಜಾತಕವನ್ನು ತಗೊಂಡು ಬನ್ನಿ. ¶¶
ಇನ್ನು ಶ್ರೀಶಂಕರ ಟಿವಿ ಹಾಗೆನೆ ಆಯುಷ್ ಟಿವಿ ಅರ್ಪಿಸ್ತಾ ಇರುವಂತಹ ಈ ಒಂದು ಮೆಗಾ ಮ್ಯಾಟ್ರಿಮೋನಿ ಮೀಟ್ ಎಲ್ಲಿ ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಬೆಳಿಗ್ಗೆ 8 ಗಂಟೆಗೆ ಆರಂಭ ಆಗುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ. ಬೆಳಿಗ್ಗೆ 8 ಗಂಟೆಗೆ ಆರಂಭ ಆದ್ರೆ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇನ್ನು ನೀವು ಕೂಡ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ಗೆ ನೀವು ಕೂಡ ಲಾಗಿನ್ ಆಗಬಹುದು. ಆ ಮೂಲಕ ನೀವು ಲಾಗಿನ್ ಆಗಿ ನಿಮ್ಮ ಬಾಳ ಸಂಗಾತಿಯನ್ನ ಹುಡ್ಕೊಳ್ಬಹುದು. ಇಫ್ ಇನ್ ಕೇಸ್ ನಿಮ್ಗೆ ಆಗ್ಲಿಲ್ಲ, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆಯ್ತು ಅಂತ ಹೇಳಿದ್ರೆ ಖಂಡಿತ ಡೈರೆಕ್ಟ್ ಆಗಿ ನೀವು ಫ್ರೀಡಂ ಪಾರ್ಕ್ ನಲ್ಲೇ ಬಂದು ನಿಮ್ಮ ಬಾಳ ಸಂಗಾತಿಯನ್ನ ಹುಡ್ಕೊಳ್ಬಹುದು. ನಿಮ್ಮ ಪ್ರೊಫೈಲ್ ಜೊತೆಗೆ ನೀವು ಕೂಡ ಬರಬಹುದು. ಶ್ರೀಶಂಕರ ಮ್ಯಾಟ್ರಿಮೋನಿ ಅರ್ಪಿಸುವ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಕಾರ್ಯಕ್ರಮದಲ್ಲಿ ಈಗೊಂದು ಸಣ್ಣ ವಿರಾಮ.